ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. Higher, more creation, more possibilities. ಚಿಂತಾಮಣಿ ತಾಲೂಕಿನ ಸಮನ್ವಯ ಸಭೆ ನಡೀತಾ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರೇ, ಮಾಜಿ ಶಾಸಕರಾದಂತಹ ಮತ್ತೆ ಅದರಕ್ಕೊಂದು ಮಂದಿ ಮಂದಿ ನಡೀತಾ ಇರ್ತಕ್ಕಂಥ ಯುದ್ಧ ಇನ್ನೇನು ಮಂದಿ ಅನೇಕ ಮೀಟಿಂಗ್ಗಳಲ್ಲಿ ಎಲ್ಲರೂ ಹೇಳ್ತಾ ಇದ್ರು. ಹಿಂದೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿ ಇತ್ತು, ಅದ್ ಯಾವ ತರ ಅಂದ್ರೆ ಹಾಲಿಗೆ ಹುಳಿ ಆಗ್ತಾಗಿತ್ತು. ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಇವತ್ತು ಹಾಲಿಗೆ ಏನಾಗ್ತಂಗೆ ಸಕ್ಕರೆ ಆಗ್ತಂಗಿದೆ. ನನ್ನ ಕನ್ನಡದಲ್ಲಿ ಇದೇನು ಬಾಯ ಬಿಡಲ್ಲ ನೀವು ಮುಂದೇನು ಮುಂದೆ. ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಮನೆ ಒಂದು ಮೂರು ಬಾಂಧು ಎಂಬಂದು ಮೂರು ಬಾಂಧು ಇದ್ ಕಡೆ ಕೆಎಸ್ ಪುನಿಯಪ್ಪನವರು ಎಲ್ಲಿಂಗ್ ಮಾಡಬೇಕು ಅಂತ, ಅದ್ ಕಡೆ ಸಿಎಂ ಪುನಿಯಪ್ಪನ ಮಾಡ್ಬೇಕು ಇನ್ನೊಬ್ಬರು ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅದಾದ್ರೆ ಇವ್ರು ಯಾರು ಬೇಡ ಅಂತೇಳಿ ಇನ್ನೊಬ್ಬರನ್ನ ಕರ್ಕೊಂಡ್ಬಂದು ಬೆಂಗಳೂರಿಂದ ಕರ್ಕೊಂಡ್ಬಂದು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧನೇ ಇಲ್ಲ. ಏನ್ ಹೆಸರು ಗೊತ್ತಿಲ್ಲ ಯಾರು ಅಂತವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಕ್ಯಾಂಡಿಡೇಟ್ ಮಾಡಿದ್ದಾರೆ. ಅವರೆಲ್ಲ ಕಿತ್ತಾದ್ರು ನಿನ್ನೆ ನಾಮಿನೇಷನ್ ಹಾಕೋದು ಒಂದು ಗುಂಪು ಕರ್ಕೊಂಡೋಗಿ ಒಂದ್ಸರಿ ಹಾಕ್ತಂದು ನಾಮಿನೇಷನ್ ಅದಾದ್ರೆ ಕೇಳ್ಬೇಕು ಏನು ಅವ್ರಿಗೆ ಕೇಳುತ್ತೆ ನಾನು ನನ್ನ ಮಗಳಿಗೆ ಎಲ್ಲ ಜೊತೆ ಕೊಡ್ತೀನಿ ಮತ್ತೆ ಇನ್ನೊಂದು ನಾಮಿನೇಷನ್ ಹಾಕೊಂಡು ಬರೋಣ ಅನ್ನೋ ಲೆಕ್ಕ ಕರ್ಕೊಂಡು ಪಾಪ ಅವನು ಬರಿಬೇಕು ಹಾಡ್ತಾರೆ ಮುಖ್ಯಮಂತ್ರಿಗಳು ಓದಿದ್ದಾರೆ ಮುಖ್ಯಮಂತ್ರಿಗಳು ಕೂಗ್ತಾರೆ. ಆದ್ರೆ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಲ್ಲ ಕಾಮನೇ ಬಗ್ಗೆ ಮುಖ್ಯಮಂತ್ರಿಗಳು ಕುಮಾರ ಹಿಂದೆವರ್ಗೂ ಬದಿಯಲ್ಲ ತುಂಬಾ ಒಳ್ಳೆಯದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಮೃದು ಸ್ವಭಾವದವರು. ಅವ್ರು ಮಾತಾಡಿದ್ರು ಕೆಲಸ ಮಾಡ್ತಾರೆ. ನಮಗೆ ಗುರುದೇವ್ ಹೇಳಿದ್ರಲ್ಲ ಮಾತಾಡಿದ್ರೂ ಕೆಲಸ ಮಾಡ್ತಾರೆ. ಅವ್ರದೇ ಆದಂತ ಒಂದು ಇತಿಹಾಸ ಇದೆ. ಅವ್ರ ತಂದೆ ಐಎಎಸ್ ಆಫೀಸರ್ ಆಗಿದ್ರು ಡಿ ಸಿ ಆಗಿದ್ರು ನಮ್ಮ ಮೈಸೂರು ಗ್ರಾಮದಲ್ಲಿ ಡೈರೆಕ್ಟ್ ಎಂ ಎ ಆಗಿದ್ರು ನಮ್ಮ ಕೆ ಎಂ ಎಫ್ ಇವತ್ತೇನು ನಮ್ಮ ಕೋಲಾರ ಬರಬೇಕಂದ್ರೆ ಅದಕ್ಕೆ ಕಾರಣ ನಮ್ಮ ಎಂ ಪಿ ಕೃಷ್ಣಪ್ಪ ಅವ್ರ ಜೊತೆಯಲ್ಲಿ ಮುಂತಮಂಡವರು ಯಾರು ಮಲ್ಲೇಶ್ ಬಾಬು ಅವ್ರ ತಂದೆನೂ ಒಬ್ಬರು ಕಾರಣ. ಅದಕ್ಕೋಸ್ಕರ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅಖಂಡ ಜಿಲ್ಲೆ ಇದ್ದಾಗಿದ್ದರು ಈ ಜಿಲ್ಲೆಗೆ ಏನಾದ್ರು ಮಾಡ್ಬೇಕಂತ ಹೇಳಿ ಆಸಕ್ತಿ ಇಟ್ಕೊಂಡು ಅವ್ರ ತಾಯಿನೊಂದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ರು ನಂದಮ್ಮ ಸ್ವಾಮಿ ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಲೋಕಸಭಾ ಅಭ್ಯರ್ಥಿನೂ ಆಗಿದ್ರು. ಎರಡು ಬಾರಿ ಆ ಭ್ರಷ್ಟ ಎಸ್ ಎನ್ ನಾರಾಯಣಸ್ವಾಮಿ ಮುಂದೆ ತೋರ್ಬಿಟ್ಟಾರೆ ಕಮ್ಮಿ ಓಟಕ್ಕೆ. ಏನು ಹಣಗಳು ಚೆನ್ನಾಗೈತೆ ನೀವೆಲ್ಲ ಹುಮ್ಮಸ್ ಆಗಿದ್ದೀರಿ ಲೋಕಸಭೆ ಕಲಿಸ್ಬೇಕು ನರೇಂದ್ರ ಮೋದಿ ಅವ್ರ ಜೊತೆ ಕುತ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅದೃಷ್ಟ ಬಂದ್ಬಿಟ್ಟಿ. ಅದಕ್ಕೋಸ್ಕರ ನೀವೆಲ್ಲ ಹಗಲು ರಾತ್ರಿ ಓಡಾಡಬೇಕು. ಹಿಂದೆ ನಾವೆಲ್ಲ ಬಂದಾಗ ಎಷ್ಟೋ ಜನ ಬೇರೆ ಬೇರೆ ಪಾರ್ಟಿಯವರೆಲ್ಲ ಸಪೋರ್ಟ್ ಮಾಡಿದ್ರು. ಇಲ್ಲಿ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಒಬ್ಜೆಕ್ಟ್ ಆಗಿದೆ ಆದ್ಮೇಲೆ ನಾವು ಎಂ ಪಿನ ಕನಿಷ್ ಪಕ್ಷ ಒಂದು 25-30 ಸಾವಿರ 50 ಸಾವಿರ ಓಟ್ಗಳ ಅಂತರದಿಂದ ಇಲ್ಲಿಂದ ನಾವು ಚಿಂತಾಮಣಿಯಿಂದ ಗೆದ್ದುಕೊಂಡ ಜೆಂಟಿ ಎಂ ಎಲ್ ಎ ಆಗ್ತಾರೆ ಎಂಟಿ ಎ ಮೈತ್ರಿ ಕೂಡ ಅಭ್ಯರ್ಥಿನೇ ಎಂ ಎಲ್ ಎ ಆಗ್ತಾರೆ. ಯಾವ ರೀತಿ ಈಗ ನಮ್ಮ ಸಿಟ್ಟಿಂಗ್ ಎಂ ಪಿ ಇದೆ ನನ್ನನ್ನು ಬಿಟ್ಕೊಳ್ಬೇಕಂತ ಹೇಳ್ತಾರೆ ಆಯ್ತು ನನ್ಗೆ ವಹಿಸೈತೆ ಇನ್ನೂ 25 ವರ್ಷ ರಾಜಕಾರಣ ಮಾಡ್ತೀನಿ. ಕಾರ್ಪೊರೇಟ್ ಮಾಡಿದ್ರು ಅರವಿಂದ್ ನಿಮಾರ್ ಸರ್ ನನ್ನ ಮಾದಾಪುರ ಕ್ಷೇತ್ರದಲ್ಲಿ ಪಾರ್ಟಿ ಕರ್ಕೊಂಡು ಬಂದು ಕೋಲಾರಲ್ಲೇ ನೀನು ಎಂ ಪಿ ನಿಂತ್ಕೋಬೇಕು ಅಂತ ಹೇಳಿದ್ರು. ನೀವೆಲ್ಲ ಆಶೀರ್ವಾದ ಮಾಡಿದ್ರಿ ಎಂ ಪಿ ಆಗಿ ಇವತ್ತು ನಮ್ಮ ಸಿದ್ದಾಮಣಿಗೆ ಏನು ಬೈಪಾಸ್ ರೋಡ್ಗೆ ಸ್ವತಂತ್ರ ಬಂದಾಗಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಬೈಪಾಸ್ ರೋಡ್ ಮಾಡಕ್ಕೆ ಉತ್ತರ ಆಗಿಲ್ಲ. 305 ಕೋಟಿ ಹಣ ತಂದು 305 ಕೋಟಿ ಹಣ ತಂದು 15 ಕಿಲೋಮೀಟರ್ ಬೈಪಾಸ್
ಮಾನ್ಯ ನರೇಂದ್ರ ಮೋದಿ ಅವರು ಅನೌನ್ಸ್ ಮಾಡಿದ್ರು ಮೈಸೂರಲ್ಲಿ. ಚಿಕ್ಕಬಳ್ಳಾಪುರದಿಂದ ಶ್ರೀನಗರದಿಂದ ಚಿಂತಾಮಣಿ ಚಿಂತಾಮಣಿಯಿಂದ ಶ್ರೀನಿವಾಸಪುರ ಶ್ರೀನಿವಾಸಪುರದಿಂದ ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಯಕ್ರಮ ನಿಂತ್ಕೊಳ್ಳುವಂತ ರಸ್ತೆಗಳಲ್ಲಿ ಒಂದೇನು ಎರಡು ಪದ್ದದ ರಸ್ತೆ ಇದೆ, ಇದನ್ನ ನಾಲ್ಕು ಪದ್ದದ ರಸ್ತೆ ಮಾಡ್ತೀರಿ ಅಂತ ಹೇಳಿ ಮಾನ್ಯ ನಿತಿನ್ ಗಡ್ಕರಿ ಸರ್ ಅವರು ಅನೌನ್ಸ್ ಮಾಡಿದ್ರು. ನಮ್ಮ ಯುವಕರಿಗೆ ಅನುಕೂಲ ಆಗ್ಬೇಕು, ದಿನ ಬೆಂಗಳೂರಿಗೆ ಎದ್ದುಕೊಳ್ತಾರೆ ಅವರಿಗೆಲ್ಲ ಇಲ್ಲೇ ಕೈಗಾರಿಕೆಗೆ ಬರ್ಬೇಕು. ಇವತ್ತು ಮಾತೇನಲ್ಲಿ ಕೈಗಾರಿಕಾ ಪ್ರದೇಶ ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಏನ್ ಹೇಳಿದ್ರು ಕೂಡ ರೈತರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಇವತ್ತು ಹೇಳಿ ಮತ್ತೆ ಮೇಲೆ ಇಂಡಸ್ಟ್ರಿ ಆಗಿದೆ. ಅಲ್ಲಿ ನೋಡಿದಾಗ ಈ ಕಾಂಗ್ರೆಸ್ಸರು ಅಧಿಕಾರಕ್ಕೆ ಬಂದು ಮಾಡಿರೋದೇನು, ಯಾರ್ಯಾರು 80 ವರ್ಷ 80 ವರ್ಷದಿಂದ ಒಳ್ಳೆ ಮಾಡ್ಬೇಕು ಜಮೀನುಗಳಲ್ಲಿದ್ದು ಸಾಮಾನ್ಯ ಪತ್ರಗಳು ತಗೊಂಡಿದ್ರು ಅದನ್ನೆಲ್ಲ ಡೆಮಾರೇಷನ್ ಮಾಡ್ತೀನಿ ಇದೆಲ್ಲ ಮಾರಾಯಿಸ್ ಅಂತ ಹೇಳಿ ರೈತರು ತೊಂದರೆ ಕೊಡ್ತಾ ಇರ್ತಕ್ಕಂಥವ್ರು ಈ ಕಾಂಗ್ರೆಸ್ಸವರು. ಅದಕ್ಕೋಸ್ಕರ ಇವತ್ತೇನು ಮತ್ತೆ ನಾನು ಇಂಡಸ್ಟ್ರಿ ಮೇಲೆ ಕೇಳಿ ನೋಟಿಫಿಕೇಶನ್ ಆಗಿರೋದು ಈ ಪಾರೆಕ್ಟರ್ ಮತ್ತು ಅದು ಪಾರೆಕ್ಟ್ ಸೇರ್ಬೇಕು ಅಂತ ಹೇಳಿ ಬೋರ್ಡಪ್ಪ ಅವರು ಇವರೆಲ್ಲ ಕಣ್ಮುಚ್ಚಿರ್ತಾರೆ. ಅವನು ಯಾರಾಗಿದ್ದಾನೆ ಹುಚ್ಚಾಗಬೇಕು ಸೆಕೆಂಡ್ ಎಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಮಾತಾಡೋದು ನೋಡಿದ್ರೆ ಪ್ರಾಣ ಯಾವುದು ಗುಣ ಯಾವುದು ಏನು ಗೊತ್ತಿಲ್ಲ. ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ಏನು ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ 7 ತಿಂಗಳು 8 ತಿಂಗಳಾಯ್ತು ಅಧಿಕಾರಕ್ಕೆ ಬಂದು ಯಾವ್ದಾದ್ರು ಒಂದು 2 ಕೋಟಿ ರೂಪಾಯಿ ದುಡ್ಡು ತಂದು ಯಾವ್ದಾದ್ರು ರೋಡ್ ಮಾಡೋಣ ಮಾಡೋಣ ಮಾಡಿಲ್ಲ. ಅದಕ್ಕೋಸ್ಕರ ನೀವು ಯಾರೇ ಕಳೆದ ಇಂಜೆಕ್ಷನ್ ಹಾಕ್ತೀರಿ ನೀವು ಕೇಳಿ ಕಳೆದ ಇಂಜೆಕ್ಷನ್ ಸಿದ್ದರಾಮಯ್ಯ ನಾನು ಕಾಂಗ್ರೆಸ್ ತಿಳ್ಕೊಂಡು ನಿಮ್ಗೆಲ್ಲ ಫ್ರೀಯಾಗಿ ಇಂಜೆಕ್ಷನ್ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಿಮ್ಮ ಉಚಿತವಾಗಿ ಆರೋಗ್ಯ ಸೇವೆ ಸಿಗ್ಬೇಕಂತ ಹೇಳಿ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಈ ಚಿಂತಾಮಣಿ ತಾಲೂಕಿನಲ್ಲಿ 25,000 ಸಂಪದ ಸ್ಥಿತಿಯಲ್ಲಿ ಕಾರ್ಯ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಇವತ್ತು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಎಲ್ಲರೂ 1,00,000 ಯಾರು ಬಡ್ಡವರಾಗಿದ್ದಾರೆ ಚಿತ್ರದಲ್ಲಿದ್ದಾರೆ ಕಾರ್ಮಿಕರಿದ್ದಾರೆ ಕಾರ್ಪೆಂಟರ್ಗಳಿದ್ದಾರೆ ಇವರ ಬಡಗಿ ಕೆಲಸ ಮಾಡಲಿದ್ದಾರೆ ಸಮಾಜದಲ್ಲಿ ಇವರಿಗೆಲ್ಲ ಟ್ರೈನಿಂಗ್ ಕೊಟ್ಟು 15,000 ಅವರಿಗೆ ಟ್ರೈನ್ಮೆಂಟ್ ಕೊಟ್ಟು ಕಿಟ್ಟು ಕೊಟ್ಟು ನಿಮ್ಗೆ 1,00,000 ರೂಪಾಯಿ ಯಾವುದೇ ಶೂಟಿ ಇದ್ದ ಹಣ ಕೊಡ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಫುಟ್ಬಾಲ್ ನಲ್ಲಿ ಇರ್ತಕ್ಕಂಥ ಬೀದಿ ಬದಿ ಆಪರಣಿಗೆ ಪ್ರಧಾನಮಂತ್ರಿ ಅವರು ತಾಲೂಕು ಜೀವನ ಮಾಡ್ಬೇಕು ಅಂತ ಹೇಳಿ ಯಾವುದೇ ಶೂಟಿ ಇದ್ದ 10,000 ಕಟ್ಟಿದ್ದಾದ್ಮೇಲೆ 20,000 ಕಟ್ಟಿದ್ದಾದ್ಮೇಲೆ 50,000 ಹಣ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನಾವು ರಾಮೇನ ದೊಡ್ಡ ಕೇಸ್ ಕೊಡ್ಬೇಕು ಕುರುಬ ಕೇಸ್ ಕೊಡ್ಬೇಕು ಬಂದಿರ ಕೇಸ್ ಕೊಡ್ಬೇಕು ಎಸ್ಟಿಗಳಿಗೆ ಕೇಸ್ ಕೊಡ್ಬೇಕು ಇದನ್ನೆಲ್ಲ ಕೊಡ್ತೀರ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮನ್ನೆಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನನ್ನೆಲ್ಲ 1,95,000 ಕೋಟಿ ಸಾಲ ಮಾಡಿ ಅಷ್ಟೇ ತಿಂಗಳಲ್ಲಿ ನಮ್ಮನ್ನ ಮತ್ತೆ ಸಾಲದ ಇದಕ್ಕೆ ತಿಳಿಸವ್ರೆ. ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ನನಗೆ ಗ್ಯಾರಂಟಿ ಅಷ್ಟೇ ಎಕ್ಕಿ ಕೊಡ್ತಾರ 5 ಕೆಜಿ ಕೊಡ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು. 5 ಕೆಜಿಯಲ್ಲಿ 2 ಕೆಜಿ ಕಟ್ ಮಾಡಿ 1 ಕೆಜಿ ಸಿದ್ದರಾಮಯ್ಯ ಅವರು 1 ಕೆಜಿ ಕೇಂದ್ರ ಕಟ್ಕೊಂಡು 2 ಕೆಜಿ ರಾಗಿ ಕೊಡ್ತಾ ಇರ್ತಕ್ಕಂಥವ್ರು ಇವರು ಮಣ್ಣಿರೋ ರಾಗಿ ನಿಮ್ಗೆಲ್ಲ ಕರೆಂಟ್ರಿ ಅಂತ ಹೇಳಿದ್ರು. ಇವತ್ತು 24 ಹವರ್ಸ್ ನಮ್ಮ ಕನ್ನಡ ಬಗ್ಗೆ ಕೊಟ್ಟಿರ್ತಕ್ಕಂಥವ್ರು ಈ ಕಾಂಗ್ರೆಸ್ ಅವರು. 3,000 ಗೊತ್ತಾಯ್ತಾ ಗೊತ್ತಾಯ್ತಾರಪ್ಪ ಮತ್ತೆ ನೀವು ಯಾಕೆ ಹಾಕ್ತೀರಿ ಕಾಂಗ್ರೆಸ್ ಕೋಟ್ ಯಾಕೆ ಹಾಕ್ತೀರಿ ನೀವು ಕಾಂಗ್ರೆಸ್ ಕೋಟ್ ನಮ್ಮಲ್ಲಿ ಮನೆಯಲ್ಲಿ ಹೆಣ್ಮಕ್ಳಿಗೆ ಮನೆ ಯಜಮಾನಿಗೆ 5,000 ಕೊಡ್ತೀನಿ ಅಂತ ಹೇಳಿದ್ರು ಅದನ್ನು 10%
ಕೊಟ್ಟಿಲ್ಲ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಲ್ಲ, ಆಗಬೇಕಲ್ಲ ಗೆದ್ದುಕೊಳ್ಬೇಕು. ಅದು ಬಿಟ್ಟು ಈ ಕಾಂಗ್ರೆಸ್ ಗ್ಯಾರಂಟಿ ಇನ್ನೊಂದು ಮತದಾರರ ನೋಡ್ಕೊಂಡು ಬಂದ್ರೆ ಅವ್ರ ಸರ್ಕಾರ ಇನ್ನು ಮೂರು ತಿಂಗಳು ಇರಲ್ಲ. ಕೆಂಪೇ ರಕ್ಷೆ ಮುಗಿದಾದ್ಮೇಲೆ ಈಗಾಗಲೇ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬೆಳಗಾವಿ ತೆಂಗಿನಾಟಕ್ಕೆ ಟ್ಯಾಕ್ಟರ್ ಪಾತ್ರ ಕೊಟ್ಟವ್ರೆ. ಎಲೆಕ್ಷನ್ ಮುಗಿದ್ರೆ ಯಾರು ಕಾಲ ಹಾಕಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನೀವೆಲ್ಲ ಮತ್ತೆ ಮಾಡಿ ನೀವೇ ಮನೆ